ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ಇನ್ನೂರ ಮೂರು ಪೋಪ್ ಇನೋಸೆಂಟ್ನಿಂದ ಪಡೆದ ಮುಟ್ಟುಕೋಲು ಹಾಕಿಕೊಳ್ಳುವಿಕೆ ದೇಶೋಚ್ಪಟನೆ ಮತ್ತು ಮರಣ ನೀಡುವ ಈ ಅಧಿಕಾರದ ಅಡಿಯಲ್ಲಿ ಆತನ ಮಾತುಗಳನ್ನು ಸ್ವೀಕರಿಸದಿರುವಲ್ಲಿ ಡಾಮ್ನಿಕನು ತನ್ನ ನಾಗರಿಕ ದಂಡಾಧಿಕಾರತ್ವವನ್ನು ಉದ್ದೇಪಿಸಿಕೊಂಡು ಜನಸಾಮಾನ್ಯರೇ ನಾಸ್ತಿಕ ವೈಲ್ಡ್ನೆಸ್ಗಳ ಸಾಮೂಹಿಕ ಹತ್ಯೆಗೈಯುವಂತೆ ಮಾಡುತ್ತಿದ್ದನು ಆತನು ಒಂದು ಸಮಯದಲ್ಲಿ ನೂರ ಎಂಬತ್ತು ಆಲ್ಬಿಗ್ನೆಸ್ಗಳನ್ನು ಬೆಂಕಿಗೆ ಆಹುತಿ ಕೊಟ್ಟನು ಕ್ರಿಸ್ತ ವಿರೋಧಿಯ ಸೇವೆಯಲ್ಲಿ ಆತನು ತೋರಿದ ಇಂತಹ ಪ್ರಾಮಾಣಿಕತೆಯಿಂದಾಗಿ ಆತನಿಗೆ ಸಂತ ಎಂಬ ಬಿರುದನ್ನು ದಯಪಾಲಿಸಲಾಯಿತು ಮತ್ತು ಇಂದು ಸಹ ಕ್ಯಾಥೋಲಿಕರು ಆತನನ್ನು ಆರಾಧಿಸುತ್ತಾರೆ ಪ್ರಾರ್ಥಿಸುತ್ತಾರೆ ದ ರೋಮನ್ ಬ್ರೆರರಿ ಎಂಬ ಪ್ರಾರ್ಥನೆ ತರಹದ ಪುಸ್ತಕವು ಸಂತ ಡಾಮ್ನಿಕ್ನ ಅರ್ ಅರ್ಹತೆ ಮತ್ತು ಸಿದ್ಧಾಂತಗಳು ಸಭೆಯನ್ನು ಜ್ಞಾನೋದಯಗೊಳಿಸಿದ್ದನ್ನು ಟೊಲೋಸನ್ ನಾಸ್ತಿಕರನ್ನು ಅವರ ದೃಷ್ಟಿಯಲ್ಲಿ ಪಾಷಾಂಡಿಗಳು ಉಚ್ಚಟಿಸುವಲ್ಲಿ ಆತನು ತೋರಿದ ದಕ್ಷತೆ ಮತ್ತು ಸದ್ಗುಣಗಳನ್ನು ಮತ್ತು ಸತ್ತವರನ್ನು ಎಬ್ಬಿಸುವವರಿಗೆ ವಿಸ್ತರಿಸಲ್ಪಟ್ಟ ಆತನ ಅದ್ಭುತ ಕಾರ್ಯಗಳನ್ನು ಹೊಗಳುತ್ತೇವೆ ರೋಮನ್ ಮಿಸಲ್ ರೋಮನ್ನರ ವರ್ಥ ವ್ರತ ಪುಸ್ತಕ ಕರ್ತನ ರಾತ್ರಿ ಭೋಜನ ಸಂಸ್ಕಾರವನ್ನು ನೀಡುವ ಸೇವೆಯನ್ನು ಆಧಾರದಿಂದ ಸ್ವೀಕರಿಸುವ ರೋಮನ್ ಕ್ಯಾಥೊಲಿಕ್ ಸಭೆಯ ಪೂಜಾ ವಿಧಿಯ ಪುಸ್ತಕವು ಆತನ ಅರ್ಹತೆಯನ್ನು ಪ್ರಶಂಸಿಸುತ್ತದೆ ಮತ್ತು ಲೌಕಿಕ ಸಹಾಯಗಳನ್ನು ಆತನ ಮಧ್ಯಸ್ಥಿಕ ಪ್ರಾರ್ಥನೆಯ ಮೂಲಕವಾಗಿ ಬೇಡಿಕೊಳ್ಳುತ್ತದೆ ಕ್ರಿಸ್ತ ವಿರೋಧಿಯು ವಿರೋಧಿಯುತನ ಸಹ ಆತನ ನಿಷ್ಠಾವಂತ ವೀರರನ್ನು ಎತ್ತಿ ಹಿಡಿಯುತ್ತಾನೆ ಮತ್ತು ಗೌರವ ನೀಡುತ್ತಾನೆ ಕ್ರಮಬದ್ಧ ವಿಚಾರಣೆಯ ಭಯಾನಕತೆಗಳ ಬಗ್ಗೆ ಯಾವುದೇ ಯಥೋಚಿತವಾದ ವಿಚಾರ ವಿಚಾರಧಾರಣೆಗಳನ್ನು ಅದ ಅಥವಾ ಜನರಲ್ಲಿ ಪ್ರೇರಿತಗೊಂಡಿರುವ ಭಯಂಕರವಾದ ಭಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಪಡಿಸುವುದು ಅಸಾಧ್ಯ ಕ್ರಿಸ್ತ ವಿರೋಧಿಯನ್ನು ಹೊಗಳುವುದರಲ್ಲಿ ಯಾರು ಸಾಕಷ್ಟು ಉಚ್ಚ ಸ್ವರ ಉಳ್ಳವರಾಗಿಲ್ಲವೋ ಅವರು ಆತನ ಪದ್ಧತಿಗಳ ಬಗ್ಗೆ ಟೀಕೆ ಮಾಡುವ ಸಾಹಸಕ್ಕೆ ಹಾಕುತ್ತಾರೋ ಅವರನ್ನು ನಾಸ್ತಿಕರೆಂದು ಅವರ ದೃಷ್ಟಿಯಲ್ಲಿ ಪಾಷಾಂಡಿಗಳು ಅಂದರೆ ಪೋಪ್ ವಿರೋಧಿಗಳು ಅನುಯಾಯಿಸಲಾಗುವುದು ಅಂತಹ ವ್ಯಕ್ತಿಗಳನ್ನು ಯಾವುದೇ ಎಚ್ಚರಿಕೆ ನೀಡದೆ ಅಥವಾ ಅವರ ಸುಧಾರಣೆಗೆ ಅವಕಾಶ ನೀಡದೆ ಕತ್ತಲು ಮನೆಯಲ್ಲಿ ವಿಚಾರಣೆಗೆ ಸೂಕ್ತ ಕಾಲ ಒದಗಿ ಬರುವ ತನಕ ಅನಿರ್ದಿಷ್ಟ ಕಾಲದವರೆಗೆ ಬಂಧಿಸಲಾಗುವುದು ಆರೋಪಿಸಿದ ಆತನು ಮತ್ತು ಹೋರಿಸಲ್ಪಟ್ಟ ಆಪಾದನೆಯು ಏನೆಂದು ಸಮಾನವಾಗಿ ಹಲವೊಮ್ಮೆ ಅವರಿಗೆ ಗೊತ್ತಿರುವುದಿಲ್ಲ ಈ ನ್ಯಾಯ ವಿಚಾರಣೆಯ ನಡಾವಳಿಗಳನ್ನು ಗುಪ್ತವಾಗಿ ನಡೆಸಲಾಗುವುದು ಮತ್ತು ತಪ್ಪೊಪ್ಪಿಕೊಳ್ಳುವ ಸಲುವಾಗಿ ಚಿತ್ರಹಿಂಸೆಗಳನ್ನು ಆಗಾಗ್ಗೆ ನೀಡಲಾಗುವುದು ನೀಡಲಾಗುವ ಚಿತ್ರಹಿಂಸೆಗಳು ಈ ಕಾಲದ ಸ್ವತಂತ್ರ ನಾಡಿನಲ್ಲಿ ಬಹಳಷ್ಟು ಭಯ ಹುಟ್ಟಿಸುವವು ಆದಾಗ್ಯೂ ಅವುಗಳ ಸತ್ಯತೆಯು ನಿದರ್ಶನದಿಂದ ದೃಢಗೊಳ್ಳುತ್ತದೆ ಎಂಬುದನ್ನು ಕ್ಯಾಥೋಲಿಕ್ ಇತಿಹಾಸಗಾರರು ಅಲ್ಲೆಳೆಯುವಂತಿಲ್ಲ ಮತ್ತು ಅವರಿಂದ ಕ್ಷಮಾಪಣೆ ಬೇಡಿಸುವ ಫಲವಿಲ್ಲದ ಪ್ರಯತ್ನಗಳು ಸಾಕ್ಷ್ಯವನ್ನು ದೃಢೀಕರಿಸುತ್ತದೆ ಚಿತ್ರಹಿಂಸೆಯ ಸಾಧನಗಳು ವಿಚಾರಣಾ ಕಾಲದ ಅವಿಶೇಷಗಳು ಇದುವರೆಗೆ ಅಸ್ತಿತ್ವದಲ್ಲಿವೆ ಇದನ್ನು ನಿರಾಕರಿಸಲಾಗದು ಪವಿತ್ರ ಕಾರ್ಯಾಲಯದಲ್ಲಿ ಚಿತ್ರಹಿಂಸೆಯ ಕಾರ್ಯಾಚರಣೆಗಳನ್ನು ಗಮನಿಸುವಂತೆ ಮತ್ತು ಅವುಗಳನ್ನು ಅನುಭವಿಸುತ್ತಿರುವವರನ್ನು ಮರಣ ಬಿಡುಗಡೆ ಮಾಡುವುದು ಮಾಡುತ್ತದೆಂದು ಕಂಡು ಬಂದಾಗ ಅದನ್ನು ನಿಲ್ಲಿಸುವುದಕ್ಕೆ ವೈದ್ಯರುಗಳನ್ನು ನೇಮಿಸಲಾಗಿರುತ್ತದೆ ಹೀಗೆ ಆ ಯಜ್ಞ ಪಶುವಾಗಿರುವವನು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಾಗ ಆ ಚಿತ್ರಹಿಂಸೆಯನ್ನು ಆತನ ಮೇಲೆ ಎರಡನೆಯ ಅಥವಾ ಮೂರನೆಯ ಬಾರಿಗೆ ಪುನಃ ಅನ್ವಯಿಸಲಾಗುತ್ತಿತ್ತು ಈ ಚಿತ್ರಹಿಂಸೆಗಳು ಯಾವಾಗಲೂ ನಾಸ್ತಿಕರನ್ನು ಅವರ ದೃಷ್ಟಿಯಲ್ಲಿ ಪಾಶಂಡಿಗಳು ಶಿಕ್ಷಿಸುವುದಕ್ಕೆ ಮಾತ್ರವಾಗಿರದೆ ಅದು ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತೆ ಹಿಂತೆಗೆದುಕೊಳ್ಳುವಂತೆ ಅಥವಾ ಪ್ರಕರಣಕ್ಕೆ ತಕ್ಕಂತೆ ಇತರನ್ನು ಇದರಲ್ಲಿ ಸಿಕ್ಕಿಸಿ ಹಾಕಲು ಮಾಡುವುದಾಗಿದ್ದು ಈ ಪ್ರಸ್ತುತ ಶತಮಾನದೊಳಗೂ ಈ ನ್ಯಾಯ ವಿಚಾರಣೆಯು ಅದರ ಅನೇಕ ಭಯಾನಕತೆಗಳನ್ನು ಕಳೆದುಕೊಂಡ ಮೇಲೂ ಅದು ಇನ್ನೂ ಬಹಳ ಘೋರವಾಗಿಯೇ ಇದೆ ನೆಪೋಲಿಯನ್ನನ ಯುದ್ಧಗಳ ಇತಿಹಾಸಕಾರರು ಆತನ ಸೈನ್ಯವು ಟೊಲಿಡೋವನ್ನು ವಶಪಡಿಸಿಕೊಳ್ಳುವುದನ್ನು ವರ್ಣಿಸುತ್ತಾ ಪ್ರಶಂಗಿಸು ಪ್ರಾಸಂಗಿಕವಾಗಿ ಈ ನ್ಯಾಯ ವಿಚಾರಣೆಯ ಕಾರಾಗೃಹವು ತೆರೆಯುವುದನ್ನು ಹೀಗೆ ಹೇಳುತ್ತಾರೆ ಸಮಾಧಿಗಳು ತೆರೆವು ತೆರೆದಿರುವಂತೆ ಕಾಣಿಸುತ್ತವೆ ಕತ್ತಲು ಕೋಣೆಗಳಿಂದ ಹೊರಟ ದೆವ್ವಗಳಂತಹ ಆಕಾರಗಳು ಶವ ಸಂಸ್ಕಾರದ ವಾಸನೆಯನ್ನು ಹೂರು ದಟ್ಟವಾದ ಗಡ್ಡಗಳು ಗುಡ್ಡಗಳು ಎದೆಯ ಮೇಲೆ ನೇತಾಡುತ್ತಿದ್ದವೆ ಉಗುರುಗಳು ಹಕ್ಕಿನ ಮೊನಚಾದ ಉಗುರುಗಳಂತೆ ಬೆಳೆತಿರುತ್ತವೆ ಅಸ್ಥಿ ಪಂಜರಗಳನ್ನು ಕುರೂಪಗೊಳಿಸುತ್ತವೆ ಅದರ ವೇದನೆಯ ಹೃದಯವನ್ನು ಮೊದಲನೆಯ ಸಾರಿ ಹಲವಾರು ವರ್ಷಗಳ ನಂತರ ಶುದ್ಧ ಗಾಳಿಯ ಉಸಿರೆಳೆದುಕೊಳ್ಳುತ್ತದೆ ಅವುಗಳಲ್ಲಿ ಹಲವು ಅಂಗವಿಕಲವಾಗಿವೆ ತಲೆಯು ಮುಂದಕ್ಕೆ ಬಾಗಿದೆ ಮತ್ತು ತೋಳು ಮತ್ತು ಕೈಗಳು ಸೆಟೆದುಕೊಂಡು ಜೋಲು ಬಿದ್ದು ನಿರ್ಸಹಾಯಕವಾಗಿವೆ ಅವುಗಳನ್ನು ಅತ್ಯಂತ ಕೆಳಗಣಗಳಿವೆ ಪ್ರತಿಬಂಧಿಸಲ್ಪಟ್ಟಿದ್ದು ಅವುಗಳಿಂದ ಅವು ಮೇಲಕ್ಕೇಳಲಾರವು ಸೈನ್ಯದ ಶಾಸ್ತ್ರಜ್ಞರುಗಳ ಎಲ್ಲ ಪಾಲನೆಗಳ ಹೊರತಾಗಿಯೂ ಅವರಲ್ಲಿ ಅನೇಕರು ಅಂದೇ ತೀರಿಕೊಂಡರು ಮೂರನೆಯ ದಿನದಲ್ಲಿ ಜನರಲ್ ಲಸಾಲ್ ಎಂಬ ಆತನು ಸೂಕ್ಷ್ಮವಾಗಿ ಆ ಸ್ಥಳವನ್ನು ಪರೀಕ್ಷಿಸಿದನು ಮತ್ತು ಆತನ ಅನೇಕ ಸಿಬ್ಬಂದಿಯವರು ಆತನ ಸಂಗಡವಿದ್ದರು ಚಿತ್ರ ಹಿಂಸೆಯ ಅನೇಕ ಯಂತ್ರಗಳನ್ನು ರಣರಂಗದಲ್ಲಿ ಉಪಯೋಗಿಸಿ ಬಳಗಿದವರನ್ನು ಸಹ ಭಯದಿಂದ ತಲ್ಲಣಗೊಳ್ಳುವಂತೆ ಮಾಡಿತು ದೇವರಿ ವಾಕ್ಯವನ್ನು ಆಶೀರ್ವಿಸಲಿ